ಏನಪ್ಪ ತಮ್ಮಣ್ಣಿ ಬೆಳಗ್ ಬೆಳಗ್ಗೆ ನಿನ್ ಕೂಗಾಟ? ಪಕ್ಕದ ಮನೆ ಪಿಂಕಿ ಜಾತ್ರೆ ಹೋಗಿ ಕುದುರೆ ಆಟದ ಸಾಮಾನು ಎಲ್ಲ ತಗೊ ಬಂದಿದ್ದಾಳೆ. ಅಲ್ಲಿ ಕುದುರೆ ಗಾಡಿ ತೊಟ್ಟೆಲ್ಲ ಬಂದಿದೆ ಅಂತ ನಾವು ಹೋಗ್ಬಾರೋಣ ಅಪ್ಪಯ್ಯ. ಏನಿದೆ ತಮ್ಮಣ್ಣಿ ಆ ಜಾತ್ರೆಲಿ ಸುಮ್ನೆ ದುಡ್ಡು ಖರ್ಚಿಗೆ? ನಿನ್ ಹತ್ರನೇ ಇದೆಯಲ್ಲ ನಾಲ್ಕೈದು ಕುದುರೆ, ಅದ್ರಲ್ಲಿ ಆಡ್ಕೋಬಾರ್ದ? ನಿನ್ ಜೋಕಲ್ಲಿ ಬೇಕಾದ್ರೆ ನಾ ಮನೇಲಿ ಕಟ್ಕೊಡ್ತೀನಿ, ಎಷ್ಟು ಬೇಕಾದ್ರೂ ಆಡ್ಕೋ. ನನಗ್ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಮಕ್ಕಳಿಗೆ 100 ರೂಪಾಯಿ ಖರ್ಚು ಮಾಡೋದಂದ್ರೆ ಆಗಲ್ಲ ನಿಮ್ಗೆ. ಆ ಪಿಂಕಿ ಅಪ್ಪಯ್ಯ ನೋಡಿ 100 ರೂಪಾಯಿ ಕೇಳಿದ್ರೆ ಸಾಕು, ತಡ ಮಾಡಿದ್ರೆ ಯಾಕೋ ಏನಂತ ಕೇಳಿದ್ರೆ ಕೊಟ್ಬಿಡ್ತಾರೆ. ನೀ ಹೊರಗೋಗಿ 100 ರೂಪಾಯಿ ದುಡ್ಕೋ ಬರಕಾಗತ್ತ ನೋಡು. ನೀ ಹೇಳಿದ ತಕ್ಷಣ ತೆಗೆದು ಕೊಡೋಕೆ ನಾನು ಗಿಡ ನೆಟ್ಟಿದ್ದೀನ. ಮನೆ ಖರ್ಚು ಶಾಲೆ ಖರ್ಚು ಅಂತ ಎಷ್ಟು ಖರ್ಚು ಇರುತ್ತೆ, ಅದ್ರಲ್ಲಿ ಈ ತರ ವೇಸ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಅಂದ್ರೆ ನೀವು ಕರ್ಕೊಂಡು ಹೋಗಲ್ವಾ, ದುಡ್ಡು ಕೊಡಲ್ವಾ? ಇಲ್ಲ ಕೊಡಲ್ಲ, ಹೋಗು. ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ, ನೀವು ಕೊಡಲ್ವಾ ಅಪ್ಪಯ್ಯ ದುಡ್ಡು? ನಿಮ್ಗೆ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರೆದು ಕೊಡ್ಲ ಕೊಡಲ್ಲ ಅಂತ? ಅಂದ್ರೆ ನೀವು ಹೀಗೆಲ್ಲ ಕೇಳಲ್ಲ, ಸ್ಯಾಂಪಲ್ ತೋರಿಸ್ಲೇಬೇಕು ಅಂತ ಕಾಣುತ್ತೆ. ಹೌದೇನ್ರಿ, ಯಾಕ್ರಿ ಹೊಡಿಯಕ್ಕೋದ್ರಿ ಮಗುಗೆ? ಅಯ್ಯಯ್ಯ, ಇಲ್ಲ ಕಣಿ ಸುಬ್ಬಿ, ನಿನ್ನಾಣೆ ಅವನ ಮೈ ಕೂಡ ಮುಟ್ಲಿಲ್ಲ. ನಾನು ಸುಳ್ಳು ಆಣೆಗೇಣೆ ಹಾಕ್ಬೇಡಿ, ಆಣೆ ಹಾಕಿ ನಾ ನೆಟ್ಟಗಾದ್ರೆ ನಿಮ್ ದಾರಿ ಕ್ಲಿಯರ್ ಆಗತ್ತಂತನ? ಇರ್ಲಿ, ಮಗಿಗೆ 100 ರೂಪಾಯಿ ಕೊಟ್ರೆ ನಿಮ್ ಗಂಟೇನ್ ಹೋಗುತ್ತೆ? ಸುಮ್ಮನೆ ಕೂತ್ಕೊಂಡು ಹಾಸಿಗೆ ಬಿಸಿ ಮಾಡೋ ಬದಲು ಮಕ್ಕಳನ್ನ ಜಾತ್ರೆ ತಿಳ್ಸ್ಕೊ ಬರ್ಬಾರ್ದ? ಸುಬ್ಬಿ ನೀ ಶುರು ಮಾಡ್ಕೋಬೇಡ ಮಹಾತಾಯಿ, ಹೊರಡಿ ಕರ್ಕೊಂಡು ಹೋಗ್ತೀನಿ. ಓ ಮಗರಾಯ, ಹೊರಡಪ್ಪ, ಇಲ್ದಿದ್ರೆ ನೀವಿಬ್ರು ಒಟ್ಟಾಗಿ ನನ್ ಜೀವ ತಿಂದ್ ಬಿಡ್ತೀರ, ಹೊರಡಿ. ಅಲ್ಲಿ ಜಿಲೇಬಿ ಇದೆ, ಮಂಚೂರಿಯನ್ ಇದೆ, ಐಸ್ ಕ್ರೀಮ್ ಇದೆ, ಅದನ್ನೆಲ್ಲ ತಿನ್ನೋದ್ ಬಿಟ್ಟು ಈ ಕುದುರೆ ಗಿದ್ರೆ ಯಾಕಪ್ಪ ನಿಂಗೆ? ನೀವು ಟೆಕ್ಸ್ ಕೊಡ್ತೀರೋ ಇಲ್ವೋ? ನೋಡೆ ಸುಬ್ಬಿ, ನಿನ್ನೆದ್ರೆ ಎಷ್ಟು ನಾಟಕ ಮಾಡ್ತಿದ್ದಾನೆ, ಯಾಕೆ ಈ ಪ್ಲಾಸ್ಟಿಕ್ ಆಟದ ಸಾಮಾನೆಲ್ಲ? ಟೆಕ್ಸ್ ಕೊಡ್ರಿ, ಪಾಪ ಆಡ್ಕೊಳ್ತವೆ. ಸರಿ ತಗೋ, ಯಾವ್ದು ಬೇಕಂತ ತಗೋ. ಈ ಚಿಕ್ಕ ಚಿಕ್ಕ ಕುದುರೆ ಬೇಡ ನನಗೆ, ಆ ದೊಡ್ಡ ಕುದುರೆ ಇದೆಯಲ್ಲ ಆ ಕುದುರೆ ಬೇಕು. ಆ ದೊಡ್ಡ ಕುದುರೆ ತಗೊಂಡು ಏನ್ ಮಾಡ್ತೇ ನೀನು? ಅದೆಷ್ಟು ಕಾಸ್ಟ್ಲಿ ಇರ್ತವೆ ಗೊತ್ತಾ ನಿಂಗೆ? ರೀ ತೆಗ್ಸ್ ಕೊಡ್ರಿ, ಪಾಪ ದಿನ ಕೇಳ್ತಾವ. ನೋಡಿ ವಿಚಾರಿಸಿ ತೆಕ್ಕೊಡಿ. ಏನಪ್ಪ ಈ ಕುದುರೆಗೆ ಎಷ್ಟು? ಯಾವ್ದು ಸರ್, ಈ ಚೇತಕ್ ಕುದುರೆಗಾ? ಹೆಚ್ಚೇನಿಲ್ಲ ಸರ್, ಬರೀ 5 ಲಕ್ಷ ಅಷ್ಟೇ. ಕೇಳಿದ್ರ 5 ಲಕ್ಷ? ತಲೆ ಸರಿ ಇಲ್ವಾ 5 ಲಕ್ಷದ ಕುದುರೆ ತಗೊಳಕ್ಕೆ? ನೋಡ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೇಳಿ, ಪಾಪ ಮಗು ಅಳ್ತಿದಾನೆ. ಅದೇನು ಸಂತೆ ಈರುಳ್ಳಿ ಕುಂಬಳಕಾಯಿ ಬಟಾಟೆನ ಹೆಚ್ಚು ಕಮ್ಮಿ ಮಾಡಿ ಕೇಳಲಿಕ್ಕೆ? ಎಷ್ಟು ಮಾಡಿದ್ರು ಒಂದು 10,000 ಕಮ್ಮಿ ಮಾಡ್ಬೋದು, 5 ಲಕ್ಷ ಕೊಡ್ಲಿಕ್ಕೆ ನನಗೇನು ಮರಲ? ಒಂದ್ಸರಿ ಕೇಳಿ ನೋಡ್ರಿ, ಮಾಡಿದ್ರು ಮಾಡ್ಬೋದು. ಏನಪ್ಪ ರೇಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀಯಾ? ಸರ್ ನಿಮ್ಗೋಸ್ಕರ 4,90,000 ಕೊಡ್ತೀನಿ. ಇನ್ನು ಸ್ವಲ್ಪ ಕಮ್ಮಿ ಮಾಡಪ್ಪ, ನನ್ನ ಹತ್ರ ಅಷ್ಟು ಹಣ ಇಲ್ಲಪ್ಪ. ಎಷ್ಟಿದೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ 500,000 ಇದೆ, ಮನೆಯಿಂದ ಅಷ್ಟೇ ತಂದಿದ್ದೀನಪ್ಪ. ಓ ಅಣ್ಣ ಹೊರಡಿ ಇಲ್ಲಿಂದ, ಈ ಕುದುರೆ ಒಂದು ದಿನದ ಊಟಕ್ಕೆ 500,000 ಬೇಕು. ಅದಕ್ಕೆ ತಿನ್ಲಿಕ್ಕೆ ಗೋಡಂಬಿ ಬಾದಾಮಿ ಹಾಕ್ತಿವಿ, ಹೋಗಿ ಹೋಗಿ ಬಂದ್ರು ಕುದುರೆ ತಗೊಳ್ಲಿಕ್ಕೆ. ಗೋಡಂಬಿ ಬಾದಾಮ ಅದು ಮನೆಯಲ್ಲೂ ನಮಗ್ ತಿನ್ಲಿಕ್ಕೆ ಸಿಗುದಿಲ್ಲ, ಇನ್ ಇದಕ್ಕೆಲ್ಲಿಂದ ಹಾಕ್ಲಿ? ಬೇಡಪ್ಪ ನೀನು ಕುದುರೆ. ನಡೀರಿ ಮಕ್ಕಳೇ ಮನೆಗೆ ಹೋಗೋಣ.
ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ತಗೊಳ್ರಿ. ಓ ದುರ್ಗಮ್ಮ, ನಿನ್ಗ್ ಹೊಡಿಲಿಕ್ಕಿದ್ರೆ ಹೊಡಿ, ಬಡಿಲಿಕ್ಕಿದ್ರೆ ಬಡಿ, ಇಲ್ಲ ಕೊಂದ್ ಹಾಕೋದಾದ್ರೆ ಕೊಂದ್ ಹಾಕು. ನನ್ ಹತ್ರ ಈ ಕುದುರೆ ತಗೊಳ್ಲಿಕ್ ಆಗೋದಿಲ್ಲ, ನಾ ತಗೊಳ್ಳುವವನು ಅಲ್ಲ, ತಿಳಿತಾ? ನಿಮಗ್ ಮನೆ ಬರ್ಲಿಕ್ಕಿದ್ರೆ ಬನ್ನಿ, ಇಲ್ದಿದ್ರೆ ಇಲ್ಲೇ ಬಿದ್ದಿರಿ, ನಾ ಹೋಗ್ತೀನಿ. ಅಮ್ಮ ಕುದುರೆ, ನನ್ ಕುದುರೆ. ಬಾರತಮ್ಮನಿ, ಮನೇಲಿ ಗದ್ದೆಲಿ ಚಿಕ್ ಚಿಕ್ಕ ಕುದುರೆಗಳಿದಾವೆ, ಅದನ್ನೇ ಹಿಡ್ದು ಕೊಡ್ತೀನಿ ಬಾರೋ. ಸುಮ್ಮನಿರೋ ತಮಣಿ, ನೀನೊಂದ್ ಮಾತು ಕೇಳಿದ್ಯಾ? ಅಮೃತನಾದ್ರೂ ಅತಿಯಾಗಿ ಸೇವಿಸಬಾರ್ದಂತೆ, ಅತಿಯಾದ್ರೆ ಅಮೃತನು ವಿಷ ಆಗತ್ತೆ ಅಂತ ಹಿರಿಯರು ಹೇಳ್ತಿದ್ರು. ಅದಕ್ಕೆ ಅಪ್ಪ ಕೊಡಿಸ್ತಾರಂತ ಅವ್ರ ಹತ್ರ ಆಗೋದನ್ನೇ ಕೇಳ್ಬೇಕಪ್ಪ. ತಿಳಿತಾ? ನಡೀರಿ ಮನೆಗೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಹೇಗನ್ಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಮತ್ತೆ ನಮ್ಮೆಲ್ಲ ವಿಡಿಯೋಸ್ನ ಲೈಕ್ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನಾಳೆ ಇನ್ನೊಂದು ಕತೆ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್.